ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಿಗೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 49ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಮಾಯಾ ಜಿಂಕೆಯ ವೇಷವನ್ನು ತೆಳೆದು ಬಂದಿದ್ದ ಮಾರೀಚನನ್ನು ಹಿಂಬಾಲಿಸಿ ಆತನನ್ನು ಕೊಂದಾಗ ಆತನು ಹಾ ಸೀತೇ ಹಾ ಲಕ್ಷ್ಮಣ ಎಂದು ಕೂಗಿದ ಕಾರಣದಿಂದಾಗಿ ಅದು ರಾಮನ ದನಿಯನ್ನು ಅನುಕರಿಸಿದುದರಿಂದ ಭಯಭೀತಳಾಗಿದ್ದ ಸೀತೆಯು ಅಪಶಬ್ದಗಳನ್ನು ಬಿರುನುಡಿಗಳನ್ನು ಹೇಳುತ್ತಾ ಬಲವಂತದಿಂದ ಲಕ್ಷ್ಮಣನನ್ನು ರಾಮನನ್ನು ಹುಡುಕಿಕೊಂಡು ಬರಲು ಕಳುಹಿಸುತ್ತಾಳೆ. ಸೀತೆಯು ಏಕಾಂಗಿಯಾಗಿರುವ ಸಂದರ್ಭವನ್ನು ನೋಡಿ ಹೇಡಿಯಾದ ರಾವಣನು ಅದೇ ಸಮಯವು ಸರಿಯಾದುದೆಂದು ತಿಳಿದು ಯುದ್ಧವಿಲ್ಲದೆಯೇ ಸೀತೆಯನ್ನು ಅಪಹರಿಸಬೇಕೆಂಬ ಆಶಯದಿಂದ ಮನ್ಮಥ ಬಾಧೆಗೊಳಗಾಗಿ ಆ ರಾಮನ ಆಶ್ರಮಕ್ಕೆ ಬರುತ್ತಾನೆ. ಆತನ ಆಶಯವನ್ನು ಅರಿತವಳಾಗಿ ಸೀತೆಯು ಆತನನ್ನು ತಿರಸ್ಕರಿಸುತ್ತಾಳೆ. ನಿರಂತರವಾಗಿ ರಾಮನಿಗೂ ಆತನಿಗೂ ಸಿಂಹಕ್ಕೂ ಬೆಕ್ಕಿಗೂ ಇರುವ ಅಂತರದಂತೆ ನಿರಂತರವಾಗಿ ಆತನನ್ನು ಆತನ ನಿರ್ಲಜ್ಜತನಕ್ಕಾಗಿ ಕ್ರೂರವಾಗಿ ಟೀಕಿಸುತ್ತಾಳೆ. ಆದರೂ ಕೂಡ ವಿನಾಶಕಾಲಿ ವಿಪರೀತ ಬುದ್ಧಿ ಎಂಬಂತೆ ಕೋಟಿ ವರ್ಷಗಳ ಆಯಸ್ಸು ಇದ್ದಂತಹ ಆ ರಾವಣನು ತನ್ನ ಕೊನೆಗಾಲವು ಸಮೀಪಿಸುತ್ತಿರುವ ಕಾರಣದಿಂದಾಗಿ ಆ ಸೀತೆಯಲ್ಲಿ ಮನಸ್ಸು ಮಾಡಿದವನಾಗಿ ತನ್ನ ಕಡೆ ಮಂತ್ರಿಗಳ ಜೊತೆಯಲ್ಲಿಯೂ ಸಮಾಲೋಚನೆ ಮಾಡದೆ ನೇರವಾಗಿ ಬಂದು ಆಕೆಯನ್ನು ಅಪಹರಿಸಲು ಮನಸ್ಸು ಮಾಡುತ್ತಿರುವನು. ಸೀತೆಯ ಈ ಮಾತನ್ನು ಕೇಳಿ ಪ್ರತಿಪಶಾಲಿಯಾದ ರಾವಣನು ಕೈ ಮೇಲೆ ಕೈ ಹೊಡೆದು ಬಹಳ ದೊಡ್ಡ ಶರೀರವನ್ನು ತಾಳಿದನು. ಬಳಿಕ ಮತ್ತೆ ಸೀತೆಗೆ ಬಹಳವಾಗಿ ಹೇಳತೊಡಗಿದನು. ಹಕ್ಕಿಯಾದ ನೀನು ನನ್ನ ಸಾಮರ್ಥ್ಯ ಪರಾಕ್ರಮಗಳನ್ನು ಕೇಳಿಲ್ಲವೆಂದು ಕಾಣುತ್ತದೆ. ಆಕಾಶದಲ್ಲಿ ನಿಂತು ತೋಳುಗಳಿಂದ ಭೂಮಿಯನ್ನು ಎತ್ತಿಬಿಟ್ಟೇನು. ಸಮುದ್ರವನ್ನು ಕುಡಿದು ಬಿಟ್ಟೇನು. ಯುದ್ಧಕ್ಕೆ ಬಂದ ಯಮನನ್ನು ಕೊಂದು ಬಿಟ್ಟೇನು. ತೀಕ್ಷ್ಣವಾದ ಬಾಣಗಳಿಂದ ಸೂರ್ಯನನ್ನೇ ತಡೆದು ಬಿಟ್ಟೇನು. ಭೂಮಿಯನ್ನು ಸೀಳಿಬಿಟ್ಟೇನು. ಹಕ್ಕಿ ಕಾಮರೂಪಿಯಾದ ನನ್ನನ್ನು ಸಮರ್ಥ ಇಷ್ಟಾರ್ಥಗಳನ್ನು ಕೊಡತಕ್ಕ ಪತಿಯನ್ನಾಗಿ ಕಾಣು. ಹೀಗೆ ಹೇಳುತ್ತಿದ್ದಂತೆಯೇ ಸೂರ್ಯ ಸಮಾನವು ಜ್ವಾಲೆಯ ಕಾಂತಿಯುಳ್ಳವು, ತುದಿಯಲ್ಲಿ ಹಳದಿ ಕೆಂಪು ಬಣ್ಣಗಳುಳ್ಳವುಗಳು ಆದ ಆತನ ಕಣ್ಣುಗಳು ಕೆಂಪಾಗತೊಡಗಿದವು. ಗೌರವವನ್ನು ಕೊಡತಕ್ಕ ಶಾಂತವಾದ ಸನ್ಯಾಸಿ ರೂಪವನ್ನು ಒಡನೆಯೇ ತ್ಯಜಿಸಿ ಕುಬೇರನ ತಮ್ಮನಾದ ಆತನು ಯಮನಿಗೆ ಸದೃಶವಾದ ತನ್ನ ಸ್ವಂತ ರೂಪವನ್ನು ತಾಳಿದನು. ತೇಜೋವಂತನಾದ ಆತನು ಕೆಂಪೇರಿದ ಕಣ್ಣುಗಳಿಂದ ಕೂಡಿ ಶುದ್ಧವಾದ ಚಿನ್ನದ ಓಲೆಗಳನ್ನು ತೊಟ್ಟು ಅತ್ಯಂತ ಸಿಟ್ಟಿನಿಂದ ಕೂಡಿ ಧನಸ್ಸು ಬಾಣಗಳನ್ನು ತೊಟ್ಟು ಹತ್ತು ಮುಖವುಳ್ಳವನು ಕರಿಯ ಮೋಡಕ್ಕೆ ಸಮಾನನು ಆದ ರಾಕ್ಷಸನಾದನು. ಮಹಾ ಶರೀರವುಳ್ಳವನು ರಾಕ್ಷಸ ರಾಜನು ಆದ ಆ ರಾವಣನು ಸನ್ಯಾಸಿಯ ವೇಷವನ್ನು ತೊರೆದು ತನ್ನ ಸ್ವಂತ ರೂಪವನ್ನು ತಾಳಿ ಕೋಪದಿಂದ ಕೆಂಪಾದ ಕಣ್ಣುಗಳಿಂದಲೂ ಮೇಘರಾಶಿಯ ಕಾಂತಿಯಿಂದಲೂ ಕೂಡಿ ಕೆಂಪು ವಸ್ತ್ರವನ್ನು ಧರಿಸಿ ಸ್ತ್ರೀರತ್ನವಾದ ಸೀತೆಯನ್ನು ನೋಡುತ್ತಾ ನಿಂತನು. ಆಗಿರುವ ತಲೆಗೂದಲ ತುದಿಯುಳ್ಳವನಾದ ಸೂರ್ಯನ ಕಾಂತಿಯಂತಿರುವ ವಸ್ತ್ರಾಭರಣಗಳನ್ನು ತೊಟ್ಟಿರುವ ಸೀತೆಯನ್ನು ಕುರಿತು ರಾವಣನು ಮತ್ತೂ ನುಡಿದನು. ಎಲೈ ಉತ್ತಮ ಸ್ತ್ರೀಯೇ, ಮೂರು ಲೋಕದಲ್ಲೂ ಪ್ರಖ್ಯಾತಳಾದ ನನ್ನನ್ನು ಪತಿಯನ್ನಾಗಿ ಇಚ್ಛಿಸಿ ನನ್ನನ್ನು ಆಶ್ರಯಿಸು. ನಾನು ನಿನಗೆ ಒಪ್ಪುವಂತಹ ಪತಿ, ಬಹಳ ಕಾಲ ನನ್ನನ್ನು ಆಶ್ರಯಿಸಿರು. ನಾನು ನಿನಗೆ ಪ್ರಿಯನು, ನಿನ್ನಿಂದ ಶ್ಲಾಘಿಸಲ್ಪಡತಕ್ಕವನು ಆಗಿರುವೆನು. ಎಲೈ ಭದ್ರೆ, ನಾನು ನಿನಗೆ ಅಪ್ರಿಯವಾದುದನ್ನು ಎಳ್ಳಷ್ಟು ಮಾಡುವುದಿಲ್ಲ. ಮನುಷ್ಯನಲ್ಲಿ ಮನಸ್ಸಿಟ್ಟಿರುವುದನ್ನು ಬಿಡು, ನನ್ನಲ್ಲಿ ಮನಸ್ಸನ್ನಿರಿಸು. ಎಲೈ ಮೂಢಳೆ, ನೀನೇ ಪಂಡಿತಳೆಂದು ತಿಳಿದಿರುವವಳೆ, ರಾಜ್ಯದಿಂದ ಹೊರದೂಡಲ್ಪಟ್ಟು ಇಷ್ಟಾರ್ಥಗಳನ್ನು ಪಡೆಯದೆ ಮಿತವಾದ ಆಯಸ್ಸುಳ್ಳವಳಾಗಿ ಹೆಂಗಸಿನ ಮಾತಿನಿಂದ ರಾಜ್ಯವನ್ನು ಇಷ್ಟು ಜನರನ್ನು ತೊರೆದು ದುಷ್ಟ ಮೃಗಗಳಿಂದ ಕೂಡಿದ ಈ ಅರಣ್ಯದಲ್ಲಿ ವಾಸಿಸುವ ದುರ್ಬುದ್ಧಿಯುಳ್ಳವನಾದ ಆ ರಾಮನಲ್ಲಿ ಯಾವ ಗುಣಗಳಿಗಾಗಿ ಅನುರಕ್ತಳಾಗಿರುವೆ? ಒಳ್ಳೆಯ ಮಾತುಗಳಿಗೆ ಅರ್ಹಳಾಗಿ ಒಳ್ಳೆಯ ಮಾತನ್ನೇ ಹೇಳುತ್ತಿರುವ ಸೀತೆಗೆ ಹೀಗೆಂದು ಹೇಳಿ ಕಾಮ ಮೋಹಕ್ಕೊಳಗಾಗಿ ದುಷ್ಟಾತ್ಮನಾದ ರಾಕ್ಷಸನಾದ ರಾವಣನು ಸೀತೆಯ ಬಳಿಗೆ ಬಂದು ಅಂತರಿಕ್ಷದಲ್ಲಿ ಬುಧನು ರೋಹಿಣಿಯನ್ನು ಹಿಡಿಯುವಂತೆ ಸೀತೆಯನ್ನು ಹಿಡಿದುಕೊಂಡನು. ಕಮಲದಂತೆ ನೇತ್ರಗಳುಳ್ಳ ಸೀತೆಯನ್ನು ಆತನು ತನ್ನ ಎಡಗೈಯಿಂದ ಆಕೆಯ ತಲೆಗೂದಲನ್ನು
ಬಲಗೈಯಿಂದ ತೊಡೆಗಳನ್ನು ಹಿಡಿದುಕೊಂಡನು. ಮೃತ್ಯುವಿಗೆ ಸಮಾನನು, ಕ್ರೂರವಾದ ಕೋರೆ ಹಲ್ಲುಗಳುಳ್ಳವನು, ದೊಡ್ಡ ಭುಜಗಳುಳ್ಳವನು, ಬೆಟ್ಟದಂತೆ ಇರುವವನು ಆದ ಆತನನ್ನು ಕಂಡು ವನದೇವತೆಗಳು ಭಯದಿಂದ ಕಂಗೆಟ್ಟು ಓಡಿಹೋದರು. ಒಡನೆಯೇ ಮಾಯಾಯುಕ್ತವೂ ದಿವ್ಯವೂ ಕತ್ತೆಗಳಿಂದ ಕೊದ್ದಿದುದು, ಕಠೋರವಾದ ಧ್ವನಿಯುಳ್ಳದ್ದು, ಚಿನ್ನದಿಂದ ಅಲಂಕೃತವಾದದ್ದು ಆದ ರಾವಣನ ದೊಡ್ಡ ರಥವು ಕಂಡುಬಂತು. ಬಳಿಕ ಆಕೆಯನ್ನು ದೊಡ್ಡ ಗಂಟಲಿನಿಂದ ಹೊರಟ ಕ್ರೂರವಾದ ಮಾತುಗಳಿಂದ ಹೆದರಿಸುತ್ತಾ ಒಡೆಯನ್ನು ಹಿಡಿದುಕೊಂಡು ಸೀತೆಯನ್ನು ರಥಕ್ಕೆ ಹತ್ತಿಸಿದನು. ರಾವಣನಿಂದ ಹಿಡಿಯಲ್ಪಟ್ಟ ಕೀರ್ತಿವಂತಳಾದ ಆ ಸೀತೆಯು ದುಃಖದಿಂದ ದೀನಳಾಗಿ ಕಾಡಿನಲ್ಲಿ ದೂರ ಹೋಗಿದ್ದ ರಾಮನನ್ನು ರಾಮಾ ಎಂದು ಗಟ್ಟಿಯಾಗಿ ಕೂಗಿದಳು. ಕಾಮರಹಿತಳಾಗಿ ಹೆಣ್ಣು ಹೂವಿ ಹಾವಿನಂತೆ ಹೊರಳಾಡುತ್ತಿದ್ದ ಆಕೆಯನ್ನು ಎತ್ತಿಕೊಂಡು ಕಾಮ ಬಾಧೆಗೊಳಗಾದ ಆ ರಾವಣನು ಮೇಲಕ್ಕೆ ಹಾರಿದನು. ರಾಕ್ಷಸ ರಾಜನಿಂದ ಅಂತರಿಕ್ಷ ಮಾರ್ಗದಲ್ಲಿ ಅಪಹರಿಸಲ್ಪಡುತ್ತಿದ್ದ ಆಕೆಯು ಪ್ರಜ್ಞೆ ಇಲ್ಲದವಳಂತೆಯೂ ಹುಚ್ಚಿಯಂತೆಯೂ ಆತುರವಾಗಿ ಬಹಳವಾಗಿ ಕೂಗಿಕೊಂಡಳು. ಹಾ ಲಕ್ಷ್ಮಣ, ಮಹಾಬಾಹುವೇ, ಅಣ್ಣನ ಮನಸ್ಸನ್ನು ಸಂತೋಷಪಡಿಸುವವನೇ, ಕೋಪಿಯಾದ ರಾಕ್ಷಸನು ನನ್ನನ್ನು ಕೊಂಡೊಯ್ಯುತ್ತಿರುವುದು ನಿನಗೆ ತಿಳಿಯ ಬರಲಿಲ್ಲ. ರಾಮ, ಧರ್ಮಕ್ಕಾಗಿ ನಿನ್ನ ಪ್ರಾಣವನ್ನು, ಸುಖವನ್ನು, ಐಶ್ವರ್ಯವನ್ನು ತ್ಯಜಿಸುವವನಾಗಿರುವೆ, ಅಧರ್ಮದಿಂದ ನನ್ನನ್ನು ಕೊಂಡೊಯ್ಯುತ್ತಿರುವುದು ನಿನಗೆ ಕಾಣಿಸುತ್ತಿಲ್ಲ. ಶತ್ರು ಸಂಹಾರಕನೇ, ದುಷ್ಟರಿಗೆ ಶಿಕ್ಷಕನೆಂದು ನೀನು ಪ್ರಸಿದ್ಧನಲ್ಲವೇ? ಈ ವಿಧವಾದ ಪಾಪ ಕಾರ್ಯವನ್ನು ಮಾಡುತ್ತಿರುವ ರಾವಣನನ್ನು ನೀನು ಏಕೆ ಶಿಕ್ಷಿಸುತ್ತಿಲ್ಲ? ದುಷ್ಟ ಕೆಲಸವನ್ನು ಮಾಡುವವನಿಗೆ ಅವನ ಕರ್ಮದ ಫಲವು ಒಡನೆಯೇ ಕಾಣಬೇಕಲ್ಲವೇ? ಪೈರು ಬೆಳೆದು ಬಂದು ಮಾಗುವುದಕ್ಕೆ ಕಾಲವು ಬೇಕಾಗುವಂತೆ ಈ ವಿಚಾರದಲ್ಲಿ ಕಾಲವು ಸಹಾಯಕವಾಗಿ ಬರುತ್ತದೆ. ವಿಧಿಯಿಂದ ಬುದ್ಧಿನಾಶ ಹೊಂದಿದ ನೀನು ರಾವಣ, ಈ ಕೆಲಸವನ್ನು ಮಾಡಿ ರಾಮನ ಕೈಯಿಂದ ಘೋರವಾದ ಪ್ರಾಣನಾಶಕವಾದ ಕಷ್ಟವನ್ನು ಹೊಂದುವೆ. ಹಾ, ಯಶೋವಂತನು ಧರ್ಮಾಪೇಕ್ಷೆಯೂ ಆದವನ ಧರ್ಮಪತ್ನಿಯು ಅಪಹರಿಸಲ್ಪಡುತ್ತಿರುವವಳಾಗಿ ಕೈಕೇಯಿಯು ತನ್ನ ಬಾಂಧವರೊಡನೆ ಇಷ್ಟಾರ್ಥಗಳನ್ನು ಪಡೆದವಳಾಗಲಿ. ಜನಸ್ಥಾನದಲ್ಲಿರುವ ಹೂ ಬಿಟ್ಟು ಕರ್ಣಿಕಾರದ ಗಿಡಗಳೇ, ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಸೀತೆಯನ್ನು ರಾವಣನು ಕೊಂಡೊಯ್ಯುತ್ತಿರುವನೆಂದು ರಾಮನಿಗೆ ಬೇಗ ಹೇಳಿರಿ. ಹೂಮಾಲೆಗಳಿಂದಲೂ ಶಿಖರಗಳಿಂದಲೂ ಕೂಡಿದ ಪ್ರಸ್ರವಣಗಿರಿಯೇ ನಿನಗೆ ನಮಸ್ಕರಿಸುವೆನು. ಸೀತೆಯನ್ನು ರಾವಣನು ಕೊಂಡೊಯ್ಯುತ್ತಿರುವನೆಂಬುದನ್ನು ರಾಮನಿಗೆ ಬೇಗ ಹೇಳು. ಹಂಸಗಳಿಂದಲೂ ಸಾರಸ ಪಕ್ಷಿಗಳಿಂದಲೂ ಧ್ವನಿಗೊಳ್ಳುತ್ತಿರುವ ಗೋದಾವರಿ ನದಿಯೇ ನಿನಗೆ ನಮಸ್ಕರಿಸುವೆನು. ಸೀತೆಯನ್ನು ರಾವಣನು ಕೊಂಡೊಯ್ಯುತ್ತಿರುವನೆಂಬುದನ್ನು ರಾಮನಿಗೆ ಬೇಗ ಹೇಳು. ನಾನಾ ಮರಗಳಿಂದ ಕೂಡಿದ ಈ ಅರಣ್ಯದಲ್ಲಿ ಯಾವ ದೇವತೆಗಳಿರುವರೋ ಅವರಿಗೆ ನಾನು ನಮಸ್ಕರಿಸುವೆನು. ನಾನು ಅಪಹರಿಸಲ್ಪಟ್ಟದ್ದನ್ನು ನನ್ನ ಪತಿಗೆ ಹೇಳಿರಿ. ಇಲ್ಲಿ ಯಾವ ಯಾವ ಪ್ರಾಣಿಗಳು ವಾಸಿಸುತ್ತಿವೆಯೋ ಅವುಗಳೆಲ್ಲಕ್ಕೂ, ಮೃಗ ಪಕ್ಷಿಗಳ ತಂಡಕ್ಕೂ ಸಹ ನಾನು ಶರಣು ಹೋಗುವೆನು. ನನ್ನ ಪತಿಗೆ ಪ್ರಿಯಳು, ಪ್ರಾಣಗಳಿಗಿಂತ ಹೆಚ್ಚಾದವಳು ಆದ ಸೀತೆಯು ಪರಾಧೀನಳಾಗಿ ರಾವಣನಿಂದ ಕೊಂಡೊಯ್ಯಲ್ಪಟ್ಟಳೆಂದು ಆತನಿಗೆ ತಿಳಿಸಿರಿ. ಮಹಾಬಲಿಷ್ಠನು, ಮಹಾಬಾಹುವು ಆದ ಆತನು ತಿಳಿದು ನನ್ನನ್ನು ಯಮನೇ ಕೊಂಡೊಯ್ದಿದ್ದರು ಆತನನ್ನು ಜಯಿಸಿ ಪರಲೋಕದಿಂದಲೇ ಆದರೂ ಕರೆದುಕೊಂಡು ಬರುವನು. ಅಗಲವಾದ ನೇತ್ರಗಳುಳ್ಳ ಆಕೆಯು ಈ ರೀತಿ ಬಹಳ ದುಃಖದಿಂದ ಅಳುತ್ತಾ ದೈನ್ಯವಾದ ಮಾತುಗಳನ್ನು ಹೇಳುತ್ತಿರುವಾಗ ಮರದ ಮೇಲಿದ್ದ ಹಗ್ಗನ್ನು ಕಂಡಳು. ರಾವಣನ ವಶಕ್ಕೆ ಸಿಕ್ಕಿದ್ದ ಆ ಸುಂದರಿಯು ಅದನ್ನು ಕತ್ತೆತ್ತಿ ನೋಡಿ ಭಯದಿಂದ ಕೂಡಿ ದುಃಖಯುಕ್ತವಾದ ಮಾತಿನಿಂದ ಕೂಗಿಕೊಂಡಳು. ಪೂಜ್ಯನಾದ ಜಟಾಯುವೆ, ಪಾಪಿಯಾದ ಈ ರಾಕ್ಷಸ ರಾಜನು ನನ್ನನ್ನು ರಕ್ಷಕನಿಲ್ಲದವಳಂತೆ ಎತ್ತಿಕೊಂಡು ಹೋಗುತ್ತಿರುವುದನ್ನು ದೈನ್ಯದಿಂದ ನೋಡು. ಕ್ರೂರಿಯಾದ ಈ ರಾಕ್ಷಸನನ್ನು ತಡೆಯಲು ನಿನ್ನ ಕೈಯಲ್ಲಿ ಆಗದು. ಈ ದುಷ್ಟನು ಬಲಶಾಲಿ, ಜಯಶೀಲನು, ಆಯುಧಗಳಿಂದ ಕೂಡಿದವನು. ಜಟಾಯುವೆ, ನನ್ನ ಅಪಹರಣವನ್ನು ನಡೆದಿದ್ದಂತೆಯೇ ಎಲ್ಲವನ್ನೂ ಏನೊಂದನ್ನು ಬಿಡದೆ ರಾಮನಿಗೂ ಲಕ್ಷ್ಮಣನಿಗೂ ನೀನು ತಿಳಿಸತಕ್ಕದ್ದು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 50ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.